ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಿಮಗೊಂದು ರೆಸಿಪಿನ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ಅದು ಬಂದು ಹಾಗಲಕಾಯಿ ಪಲ್ಯ. ಸೊ ಕಹಿ ಅಂತ ತುಂಬ ಜನ ಹಾಗಲಕಾಯಿನ ತಿನ್ನೋದಿಲ್ಲ, ಅದಕ್ಕೋಸ್ಕರ ಕಹಿ ಆಗದೇ ಇರೋ ರೀತಿ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ನಾನು ನೆನ್ನೆ ಸಂಜೆ ಸುಮ್ಮನೆ ವಾಕ್ ಹೋಗಿದ್ದೆ, ಇಲ್ಲೇ ನಮ್ಮ ಮನೆ ಹತ್ರ ಮಾರ್ಕೆಟ್ ಇದೆ. ಸೋ ಅಲ್ಲಿ ತುಂಬಾ ಜನ ಹೋಗಿ ಹೋಗಿ ಬರ್ತಾ ಇದ್ರು, ನನಗೂ ಕೂಡ ಕ್ಯೂರಿಯಾಸಿಟಿ ತಡೆಯಕ ಆಗಲಿಲ್ಲ. ನಾನು ಕೂಡ ಹೋಗಿ ನೋಡಿದೆ. ಅಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು ನನಗೆ ಇಷ್ಟು ಕಡಿಮೆ ರೇಟ್ಗೆ ಈ ತರದ ವಸ್ತುಗಳೆಲ್ಲ ಸಿಗುತ್ತಾ ಅಂತ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಕೆಲವರಿಗೆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿದ್ರಿ. ನೀವು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಎಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಹಗಲಕಾಯಿನ ತೊಗೊಂಡಿದ್ದೀನಿ. ಸೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಹಗಲಕಾಯಿ ಯಾರಿಗೆ ಶುಗರ್ ಇದೆ, ಶುಗರ್ ಇರೋರಿಗೆ, ಪಾರ್ಶ್ವವಾಯು ಯಾರಿಗಿರುತ್ತೆ ಅವರಿಗೆ ತುಂಬಾ ಹೆಲ್ಪ್ ಅಂತ ಹೇಳ್ಬೋದು ಹಗಲಕಾಯಿ. ಸೊ ಹಗಲಕಾಯಿನ ಹಸಿದೇನೆ ತಿಂತಾರೆ ಶುಗರ್ ಇರೋರು, ತುಂಬಾ ಬೆನಿಫಿಟ್ ಇದೆ ಆ ರೀತಿ ತಿನ್ನೋದ್ರಿಂದ. ಹಗಲಕಾಯಲ್ಲಿ ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಸಿ ತುಂಬಾ ಇರುತ್ತೆ. ಹಗಲಕಾಯಿನ ನಾನು ಈ ರೀತಿ ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಗಲಕಾಯಿ ಜೊತೆಗೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನೀವು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ವಿಷ ಏನಿರುತ್ತೆ, ಅದು ಕಹಿ ಏನಿರುತ್ತೆ, ಅದು ಎಲ್ಲದರೂ ಕೂಡ ಹೋಗುತ್ತೆ. ನಿಮ್ಗೆ ಯಾವುದೇ ರೀತಿ ಪಲ್ಯ ಕಹಿ ಬರೋದಿಲ್ಲ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಇವಾಗ ಹಗಲಕಾಯಿನ ಹಾಕೋತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ತುಂಬ ಹೇಳ್ತಾ ಇದ್ರು ಹಗಲಕಾಯಿ ಬೀಜ ಒಂದು ಸೇರು ತುಪ್ಪಕ್ಕೆ ಸಮ ಅಂತ. ಸೊ ಅಷ್ಟು ಒಂದು ಬೆನಿಫಿಟ್ಸು ನಮ್ಮ ಹೆಲ್ತಿಗೆ ಈ ಹಗಲಕಾಯಿಂದ ಸಿಗತ್ತೆ. ಹಗಲಕಾಯಿ ತಿನ್ನೋದ್ರಿಂದ ಜೀರ್ಣಕ್ರಿಯೆನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ, ಹಾಗೆ ನಿಮ್ಗೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ. ಹಗಲಕಾಯಿ ಕುದಿಬೇಕಾದ್ರೆ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಸೊ ಅರಿಶಿನ ಹಾಕೋದ್ರಿಂದ ನಿಮಗೆ ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ವಿಷ ಏನಿರುತ್ತೆ ಸೊ ಅದು ಕೂಡ ಇರೋದಿಲ್ಲ. ಈಗ ಇದು ಬೆಂದಾಗಿದೆ. ಸೊ ನಾನು ಇಲ್ಲಿ ತೆಗಿತಾ ಇದ್ದೀನಿ, ನೀವು ನೋಡ್ಬೋದು ಕಲರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ವಿಷ ಅನಿಸೋದಿಲ್ಲ, ಹಾಗೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಜಸ್ಟ್ ಒಗ್ಗರಣೆ ಹಾಕಬೇಕಷ್ಟೇ. ಇವಾಗ ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಹಿಂಗಿದ್ರೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಜಾಸ್ತಿನೇ ಹಾಕೋತಾ ಇದ್ದೀನಿ. ಈ ರೀತಿ ನೀವು ಮಾಡೋದ್ರಿಂದ ಯಾವುದೇ ರೀತಿ ಸ್ವಲ್ಪ ಕೂಡ ನಿಮಗೆ ವಿಷ ಅನಿಸೋದಿಲ್ಲ, ಪಲ್ಯ ಸೂಪರಾಗಿ ಬರುತ್ತೆ. ಸೊ ರೋಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ನಾನಿಲ್ಲಿ ಒಗ್ಗರಣೆಗೆ ಬೇಯಿಸ್ಕೊಂಡಿರೋಂಥ ಹಗಲಕಾಯಿನ ಹಾಕ್ಕೊಂಡು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಸೊ ಜಾಸ್ತಿ ಬೇಯಿಸೋದು ಬೇಡ, ಆಲ್ರೆಡಿ ಇದು ಬೆಂದಾಗಿದೆ. ಜಸ್ಟ್ ಅದ್ರ ಜೊತೆ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕೋದ್ರಿಂದ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಅನ್ನೋದು ಸಿಗತ್ತೆ. ಹಾಗೆ ಸ್ವಲ್ಪ ಕುರ್ಶಿಣಿ ಪುಡಿ ಅಂತ ಏನು ಹೇಳ್ತಾರೆ, ಶೇಂಗಾ ಮತ್ತು ಕುರ್ಶಿಣಿ ಏನಿರುತ್ತೆ ಸೊ ಅದನ್ನು ಹುರ್ಕೊಂಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಸೊ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಕೆಲವೊಂದು ಪಲ್ಯಗಳಿಗೆ ನಾನು ಈ ಪೌಡ್ರನ್ನ ಯೂಸ್ ಮಾಡ್ತೀನಿ, ಬೇರೆ ಪಲ್ಯಗಳಿಗೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಇದು ಆಲ್ರೆಡಿ ಆಲ್ಮೋಸ್ಟ್ ಆಗಿದೆ. ಜಸ್ಟ್ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಈ ರೀತಿ ಕುದಿಯೋಕೆ ಬಿಟ್ಟರೆ ಸಾಕು. ಸೊ ಅದು ಸಾಂಬಾರು ಪುಡಿ ಹಾಕಿರೋದೆಲ್ಲ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನಿಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾರೆಲ್ಲ ಕಹಿ ಅಂತಾರೆ ಸೊ ಅಂಥವ್ರು ಕೂಡ ಈ ಥರ ಪಲ್ಯ ಮಾಡಿದ್ರೆ ತಿಂತಾರೆ. ಸ್ವಲ್ಪನೂ ಕೂಡ ಕಹಿ ಇರೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಬೆನಿಫಿಟ್ಟು ಇದರಿಂದ ನಿಮಗೆ ಆರೋಗ್ಯಕ್ಕಿದೆ. ಸೊ ಈ ರೀತಿ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಈ ರೀತಿ ಮಾಡ್ತೀನಿ, ನೀವು ಕೂಡ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ಆ ರೀತಿ ಟ್ರೈ ಮಾಡ್ತೀನಿ. ಸೊ
ನಾನೊಂದು ಬಜಾರ್ಗೆ ಹೋಗಿದ್ದೆ ಅಂತ ಹೇಳಿದೆ. ಸೊ ಅದೇ ಈ ಬಜಾರು, ನೀವು ನೋಡ್ತಾ ಇರ್ಬೋದು ಏನೇನೆಲ್ಲ ಇದೆ ಅಂತ. ನನಗೆ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು ಇಷ್ಟು ಕಡಿಮೆ ರೇಟಿಗೆ ಈ ಥರ ವಸ್ತುಗಳೆಲ್ಲ ಸಿಗುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು. ಸೊ ಸೆರಾಮಿಕ್ ಐಟಮ್ಸ್ ಏನಿದೆ, ಪಿಂಗಾಣಿ ಐಟಮ್ಸು ಈ ಥರದ್ದೆಲ್ಲ ಇಲ್ಲಿ ತೊಗೊಳೋದ್ರಿಂದ ತುಂಬಾ ನಿಮಗೆ ಕಡಿಮೆ ರೇಟಿಗೆ ಸಿಗುತ್ತೆ. ನಾನು ರೇಟ್ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟಕ್ಕೆಲ್ಲ ಸಿಕ್ಕಿದೆ ಅಂತ. ಕೆಲವರು ಬಜಾರ್ ಅಂತ ಬರೋದೇ ಇಲ್ಲ. ಸೊ ತುಂಬಾ ಒಂದು ಚೀಪೆಸ್ಟ್ ಕ್ವಾಲಿಟಿಯಲ್ಲಿ ಇರುತ್ತೆ ಅಂತ ಕೆಲವರು ಈ ಥರ ಬಜಾರ್ಗಳಿಗೆ ಬರೋದೇ ಇಲ್ಲ. ಬಟ್ ನಾನು ಇಲ್ಲಿಗೆ ಬಂದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು, ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಥರದ ಪ್ಲೇಟ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಸೊ ಎಲ್ಲ ಥರದ ಐಟಮ್ಸ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲದೂ ಕೂಡ ನಾನು ನಿಮಗೆ ತೊಗೊಳ್ಳಿ ಅಂತ ಹೇಳಲ್ಲ, ಕೆಲವೊಂದು ಐಟಮ್ಸು ಚೀಪಾಗೇ ಇರುತ್ತೆ. ಸೊ ಕೆಲವೊಂದು ಪ್ಲಾಸ್ಟಿಕ್ ಕೂಡ ಕ್ವಾಲಿಟಿ ಇರೋದಿಲ್ಲ. ಬಟ್ ಈ ರೀತಿ ಸೆರಾಮಿಕ್ ಐಟಮ್ಸ್ ಆಗಿರ್ಬೋದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಗ್ಲಾಸ್ ಸೆಟ್ಗಳು, ಸೊ ಈ ರೀತಿ ಲೋಟಗಳಾಗಿರ್ಬೋದು ತುಂಬಾ ಚೀಪಾಗಿ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಬರೀ 150 to 200 ರುಪೀಸ್ಗೆ ನಿಮಗೆ 6 ಗ್ಲಾಸ್ ಸೆಟ್ಗಳು ಈ ರೀತಿ ಸಿಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಪಿಂಗಾಣಿ ಜರಡಿ ಥರದ್ದೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಹಾಗೆ ಬರೀ ನಿಮಗೆ 20-25 ರುಪೀಸ್ಗೆ ಈ ಥರ ಪೀಸಸ್ಗಳು ಸಿಗುತ್ತೆ. ಒಂದೊಂದು ಬ್ಯಾಗ್ಗಳ ಕಲೆಕ್ಷನ್ಸ್ ಕೂಡ ಹಾಗೆ ಇದೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಲೋಟಗಳೆಲ್ಲ ಎಷ್ಟು ಕ್ಯೂಟಾಗಿ ಎಷ್ಟು ಒಂಥರ ವೆರೈಟಿ ವೆರೈಟಿ ಡಿಸೈನ್ಸ್ ನಿಮಗೆ ಸಿಗುತ್ತೆ ನೋಡ್ಬೋದು. ರೇಟ್ ಕೂಡ 20-25 ರುಪೀಸ್ಗೆ ಈ ರೀತಿ ಲೋಟಗಳಾಗಿರ್ಬೋದು ಎಲ್ಲ ಸಿಗುತ್ತೆ. ಸೊ ಅದನ್ನೇ ನಾನಿಲ್ಲಿ ಡಿಮಾರ್ಟ್ಗಳಲ್ಲೂ ನೋಡಿದ್ದೀನಿ, ತುಂಬಾ ರೇಟ್ ಇರುತ್ತೆ. ಸೊ ಒಂದು ಪೀಸ್ಗೆ ನಿಮಗೆ 40-42-50 ರುಪೀಸು, 60 ರುಪೀಸು, 80 ರುಪೀಸ್ವರೆಗೂ ಒಂದೊಂದು ಲೋಟಗಳು ರೇಟ್ ಇರುತ್ತೆ. ಬಟ್ ಇಲ್ಲಿ ನಿಮಗೆ 20-25 ರುಪೀಸ್ಗೆ ಈ ಥರ ಲೋಟಗಳೆಲ್ಲ ಸಿಗುತ್ತೆ. ಸೊ ಯಾರು ಕಾಫಿ ಕಪ್ ಲವರ್ಸ್ ಇರ್ತೀರಾ, ಸೊ ಅವರಿಗಂತೂ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಗೆ ಈ ರೀತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಪ್ಲೇಟ್ಸ್ಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಪ್ಲಾಸ್ಟಿಕ್ ಐಟಮ್ಸು, ಬಟ್ ಕ್ವಾಲಿಟಿ ನಿಮಗೆ ತುಂಬಾ ಚೆನ್ನಾಗಿದೆ. ಸೊ ಎಷ್ಟು ದಪ್ಪ ದಪ್ಪ ಇದೆ ನೀವು ನೋಡ್ತಾ ಇರ್ಬೋದು. ಹಾಗೆ ನಾನಿಲ್ಲಿ ನೈಫ್ ನೋಡಿದೆ ಒಂದು, ನೋಡ್ತಾ ಇರ್ಬೋದು ನೀವು ಕೂಡ. ಸೊ ಈ ರೀತಿ ಇರೋದ್ರಿಂದ ತುಂಬಾ ಸೇಫ್ಟಿ ಅನಿಸುತ್ತೆ. ಸೊ ಚಿಕ್ಕ ಮಕ್ಕಳಾಗಿರ್ಬೋದು, ಯಾರ್ಯಾರು ಮನೇಲಿದ್ರೆ ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ಸೇಫ್ಟಿ. ನನಗೂ ಕೂಡ ತೊಗೋಬೇಕು ಅನಿಸ್ತು, ನಾನು ಕೂಡ ಇದನ್ನು ತೊಗೊಂಡೆ. ಈ ರೀತಿ ಪ್ಲೇಟ್ಸ್ಗಳಾಗಿರ್ಬೋದು, ನೈಫ್ ಆಗಿರ್ಬೋದು, ನಿಮಗೆ ಪ್ರತಿಯೊಂದು ಕೂಡ ಓನ್ಲಿ 20-25 ರುಪೀಸ್ಗೆ ಈ ಥರದ್ದೆಲ್ಲ ಸಿಕ್ತು. ಸೊ ತುಂಬಾ ಚೆನ್ನಾಗಿತ್ತು, ನನಗೆ ವರ್ತ್ ಅಂತ ಅನ್ನಿಸ್ತು ಕ್ವಾಲಿಟಿ ನೋಡಿ. ಎಲ್ಲ ಥರದ ಐಟಮ್ಸ್ಗಳು ಇದೆ, ನೀವು ನೋಡ್ತಾ ಇರ್ಬೋದು. ಬೌಲ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇತ್ತು. ತುಂಬ ಜನ ಚೀಪ್ ಮೆಟೀರಿಯಲ್ಸಲ್ಲಿ ಸಿಗುತ್ತೆ ಅಂತ ಈ ಥರ ಬಜಾರ್ಗಳಿಗೆ ಹೋಗೋದೇ ಇಲ್ಲ. ಬಟ್ ಖಂಡಿತ ಯಾರಾದರೂ ಈ ಥರ ತೊಗೋಬೇಕು ಅನಿಸಿದ್ರೆ ಹೋಗಿ, ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಫೋರ್ಸ್ ಮಾಡಿ ಹೇಳ್ತಾ ಇಲ್ಲ. ಈ ರೀತಿ ನೋಡ್ತಾ ಇರ್ಬೋದು ಫೋಟೋ ಫ್ರೇಮ್ಗಳೆಲ್ಲ ತುಂಬಾ ಕಡಿಮೆ ರೇಟಿಗೆ ತುಂಬ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು, ನಾನು ಕೂಡ ಒಂದು ತೊಗೊಂಬಂದೆ. ಹೀಗೆ ನಾನಿಲ್ಲಿ ಒಂದು ಟ್ರೇ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ನಿಮಗೆ 13-14 ಅನಿಸುತ್ತೆ. ಸೊ ಅಷ್ಟೇ ಇದು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಪಿಂಗಾಣಿ ಸೆರಾಮಿಕ್ ಅಂತ ಏನು ಹೇಳ್ತಾರೆ, ಸೊ ಆ ವಸ್ತುಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ನಿಮಗೆ 20-25 ರುಪೀಸ್ಗೆ ಒಂದೊಂದು ಪೀಸು ಸಿಗುತ್ತೆ. ಸೊ ತುಂಬಾ ಕಡಿಮೆ ಬೆಲೆಗೆ ಈ ರೀತಿ ಸಿಗೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಬಂದುಬಿಟ್ಟು ಉಪ್ಪಿನಕಾಯಿ ಹಾಕಿಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಬೇಗ ಕೆಡೋದಿಲ್ಲ. ಸೊ ಅದೆಲ್ಲ ಬಂದು ನಿಮಗೆ 60-80 ರುಪೀಸ್ಗೆ ಆ ರೀತಿ ಒಂದೊಂದು ಪೀಸು ಸಿಗುತ್ತೆ. ಬ್ಯಾಕ್ ಕಲೆಕ್ಷನ್ಸ್ ನೋಡ್ಬೋದು ನೀವಿಲ್ಲಿ, ತುಂಬ ಡಿಸೈನ್ ಆಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಈ ಥರ ಬಜಾರ್ಗಳಲ್ಲಿ ಚೀಪಾಗಿ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ಯಾರು ಈ ಥರ ಬಜಾರ್ಗಳಲ್ಲಿ ತುಂಬ ಚೀಪಾಗಿ ಸಿಗುತ್ತೆ, ಚೀಪೆಸ್ಟ್ ವಸ್ತುಗಳಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ, ಅವರು ಒಂದು ಸಲ ಈ ರೀತಿ ಶಾಪ್ಗಳಿಗೆ ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲದೂ ಕೂಡ ನಿಮಗೆ ಚೀಪ್ ಮೆಟೀರಿಯಲ್ ಇರೋದಿಲ್ಲ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ತುಂಬ ಒಳ್ಳೊಳ್ಳೆ ಮೆಟೀರಿಯಲ್ ಕೂಡ ಇದೆ. ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿ ಇದೆ ಅಂತಲೂ. ಸೊ ನಿಮಗೆ ಸೊ ಕೆಲವೊಂದು ನಾನು ತೋರಿಸ್ತಿರೋದ್ರಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಕೂಡ ಇದೆ. ಸೊ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು. ಈ ಥರದ್ದೆಲ್ಲ ನೀವು ಇಲ್ಲಿ ಬಂದು ತೊಗೊಳ್ಳೋದ್ರಿಂದ ತುಂಬಾ ನಿಮಗೆ ಹಣ ಸೇವ್ ಆಗುತ್ತೆ. ಈ ರೀತಿ ಫ್ರೂಟ್ಸ್ಗಳನ್ನು ಇಡೋದಕ್ಕೆ ಬುಟ್ಟಿಗಳಾಗಿರ್ಬೋದು, ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ನಾನು ಲಾಸ್ಟ್ ಟೈಮ್ ಹೋದಾಗ ಡಿಮಾರ್ಟ್ಗಳಲ್ಲಿ ಈ ರೀತಿ ವಸ್ತುಗಳನ್ನು ತೊಗೋಬೇಕು ಅಂತಲೇ ಹೋಗಿದ್ದೆ. ಬಟ್ ರೇಟ್ ನನಗೆ ತುಂಬ ಜಾಸ್ತಿ ಅನ್ನತ್ತು. ಸೊ ಅದಕ್ಕೋಸ್ಕರ ನಾನು ಬಿಟ್ಟು ಬಂದಿದ್ದೆ. ಬಟ್ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು ಇಷ್ಟು ಚೀಪಾಗಿ ಇಲ್ಲೇ ಒಳ್ಳೆ ಕ್ವಾಲಿಟಿಗೆ ಸಿಗ್ತಾ ಇದೆ ಅಂತ. ನೀವು ಕೂಡ ಒಂದು ಸಲ ಈ ಥರ ಬಜಾರ್ಗಳಿಗೆ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಒಳ್ಳೊಳ್ಳೆ ಕ್ವಾಲಿಟಿ ವಸ್ತುಗಳು ನಿಮಗೆ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಗೆ ಈ ಥರದ್ರಲ್ಲಿ ಸಿಗುತ್ತೆ ಅಂತ.
ಹೇಳಿದ್ನಲ್ಲ ಎಲ್ಲದೂ ಅಲ್ಲ ಸೊ ಮೇನ್ ಆಗಿ ಬಂದ್ಬಿಟ್ಟು ಸೆರಾಮಿಕ್ ಐಟಮ್ಸು ಮತ್ತು ಗ್ಲಾಸ್ ಐಟಮ್ಸು ನನಗೆ ಪಕ್ಕ ವರ್ತ್ ಅಂತ ಅನ್ನಿಸ್ತು ಸೊ ಕಡಿಮೆ ರೇಟಿಗೆ ತುಂಬ ಒಳ್ಳೆ ಕ್ವಾಲಿಟಿಲಿ ನಿಮಗೆ ಈ ಥರ ಸಿಗತ್ತೆ ಪ್ರತಿಯೊಂದು ಕೂಡ ನಾನು ಕ್ವಾಲಿಟಿ ವೈಸ್ ನಿಮಗೆ ನೋಡೇ ಹೇಳ್ತಾ ಇರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಯಾವ ರೀತಿ ಎಲ್ಲ ತೊಗೊಂಡಿದ್ದೀರಾ ಈ ಥರದ್ರಲ್ಲಿ ನಿಮಗೆ ಅದು ಎಷ್ಟು ಚೆನ್ನಾಗಿ ಅನಿಸಿದೆ ಅನ್ನೋದ್ರ ಬಗ್ಗೆ ನನಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ.